ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ಬಿಜೆಪಿ ಕಾಂಗ್ರೆಸ್ ಟಿಕೆಟ್ ಸಸ್ಪೆನ್ಸ್ಗೆ ಕೌಂಟ್ಡೌನ್ ಶುರುವಾಗಿದೆ. ಎರಡು ಪಕ್ಷಗಳ ಎರಡನೇ ಪಟ್ಟಿ ಕುರಿತು ಸೋಮವಾರ ಕೇಂದ್ರ ಚುನಾವಣಾ ಸಮಿತಿ ಸಭೆಯಲ್ಲಿ ಚರ್ಚೆಯಾಗಿದೆ. ಈ ನಡುವೆಯೇ ಬಿಜೆಪಿಯ ಹಾಲಿ ಸಂಸದರಿಗೆ ಸ್ವಪಕ್ಷದಲ್ಲೇ ವಿರೋಧ ವ್ಯಕ್ತವಾಗುತ್ತಿರುವುದು ವರಿಷ್ಠರನ್ನು ಚಿಂತೆಗೆ ದೂಡಿದೆ. ಹೀಗಾಗಿ ಬಿಜೆಪಿಯ ಎರಡನೇ ಪಟ್ಟಿಯಲ್ಲಿ ಕರ್ನಾಟಕದ 28 ಲೋಕಸಭಾ ಟಿಕೆಟ್ ಅಂತಿಮಗೊಳ್ಳುವುದು ಅನುಮಾನವಾಗಿದೆ. ಯಾವ ಕ್ಷೇತ್ರಗಳಲ್ಲಿ ಟಿಕೆಟ್ ಗೊಂದಲವಿದೆ, ಯಾವ ಸಂಸದರಿಗೆ ವಿರೋಧವಿದೆ ಅನ್ನೋ ಮಾಹಿತಿಗೆ ಮುಖಪುಟ ನೋಡಿ. ಕರ್ನಾಟಕದಲ್ಲಿ ವಾಟರ್ ಎಮರ್ಜೆನ್ಸಿ ವಾರ್ನಿಂಗ್ ಬಿಲ್ ರಿಂಗಣಿಸಿದೆ. ನದಿ, ಹೊಳೆ, ಕೆರೆ ಕಟ್ಟೆಗಳು ಸಂಪೂರ್ಣ ಒಣಗಿದ್ರೆ ಬಾವಿಗಳು ಬತ್ತಿ ಹೋಗಿವೆ. ಜಲಾಶಯಗಳಂತೂ ಬಿರುಕು ಬಿಟ್ಟ ನೆಲದ ಮೇಲೆ ಮರುಭೂಮಿಯಾಗಿ ಗೋಚರಿಸ್ತಾ ಇದೆ. ಈ ಆತಂಕದ ನಡುವೆಯೇ ಕಾವೇರಿ ತಮಿಳುನಾಡಿಗೆ ಮುಕ್ತವಾಗಿ ಹರಿಯುತ್ತಿರುವ ಆರೋಪ ಕೇಳಿಬಂದಿದೆ. ಸರ್ಕಾರ ವಿಪಕ್ಷಗಳ ನಡುವೆ ಕೆಸರರ ಚಾಟ ಶುರುವಾಗಿದೆ. ಬಾಯಾರಿದ ಕರುನಾಡಿನ ಡಿಟೇಲ್ ರಿಪೋರ್ಟ್ಗಾಗಿ ಇಂದಿನ ಸಂಚಿಕೆ ಓದಿ. ಇನ್ನು ಮುಂದೆ ಆಸ್ತಿ ನೋಂದಣಿಗಾಗಿ ಸಬ್ ರಿಜಿಸ್ಟ್ರಾರ್ ಕಚೇರಿ ಸುತ್ತಬೇಕಿಲ್ಲ. ಪ್ರಮುಖವಾಗಿ ಆನ್ಲೈನ್ ಮೂಲಕ ಸೇವೆ ಜಾಲ ವಿಸ್ತರಿಸುವುದರ ಜೊತೆಗೆ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಲಂಚಕ್ಕೆ ಬ್ರೇಕ್ ಹಾಕಿ ಜನಜಂಗುಳಿ ತಪ್ಪಿಸಲು ಸರ್ಕಾರ ಮುಂದಾಗಿದೆ. ಭೂಮಿ, ನಿವೇಶನ, ಮನೆ ಖರೀದಿ, ಬ್ಯಾಂಕ್ಗಳಲ್ಲಿ ಸಾಲ ಪತ್ರಗಳ ನೋಂದಣಿಗೆ ಮಾರಾಟ ಮಾಡುವ ಏಜೆನ್ಸಿಗಳು ಹಾಗೂ ಬ್ಯಾಂಕ್ಗಳಲ್ಲಿಯೇ ಆನ್ಲೈನ್ ನೋಂದಣಿ ಮಾಡುವ ವ್ಯವಸ್ಥೆ ತರಲಾಗ್ತಾ ಇದೆ. ಈ ವಿಶೇಷ ವರದಿ ಕೂಡ ಇಂದಿನ ಸಂಚಿಕೆಯಲ್ಲಿದೆ. ಆರ್ಟಿಒ ಚೆಕ್ಪೋಸ್ಟ್ಗಳು ಲಂಚ ಸಾಗಣೆಗೆ ರಹದಾರಿ ಆಗಿದೆಯೇ? ಹೌದೆನ್ನುತ್ತಾರೆ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್. ಲೋಕಾಯುಕ್ತ ದಾಳಿ ವೇಳೆ ಬಹಿರಂಗಗೊಂಡ ಅಚ್ಚರಿಯ ರಹಸ್ಯದ ಬಗ್ಗೆ ಅವರು ವಿಜಯವಾಣಿ ಸಂವಾದದಲ್ಲಿ ಹಲವು ಮಾಹಿತಿ ಹಂಚಿಕೊಂಡಿದ್ದಾರೆ. ಈ ಸುದ್ದಿ ಮುಖಪುಟದಲ್ಲಿದೆ. ಸಂವಿಧಾನ ಬದಲಾವಣೆ ಕುರಿತು ಈ ಹಿಂದೆ ಹೇಳಿಕೆ ನೀಡಿ ದೇಶವ್ಯಾಪಿ ಆಕ್ರೋಶಕ್ಕೆ ಗುರಿಯಾಗಿದ್ದ ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆ ಮತ್ತೆ ವಿವಾದ ಸೃಷ್ಟಿಸಿದ್ದಾರೆ. ಸಂವಿಧಾನ ತಿದ್ದುಪಡಿ ಮಾಡಬೇಕಾದ್ರೆ ಬಹುಮತ ಅವಶ್ಯಕ, ಹಾಗಾಗಿ ಬಿಜೆಪಿ 400ಕ್ಕಿಂತ ಹೆಚ್ಚು ಸ್ಥಾನ ಗೆಲ್ಲಬೇಕೆಂದು ಹೆಗಡೆ ಸಿದ್ದಾಪುರ ತಾಲೂಕಿನಲ್ಲಿ ನೀಡಿರುವ ಹೇಳಿಕೆ ವಿಪಕ್ಷಗಳನ್ನು ಕೆರಳಿಸಿದೆ. ಈ ಮುಜುಗರದ ಬೆನ್ನಲ್ಲೇ ಬಿಜೆಪಿ ನಾಯಕರು ಅನಂತಕುಮಾರ್ ಹೆಗಡೆ ಹೇಳಿಕೆಯಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಕೋವಿಡ್ ಸಂಕಷ್ಟ ಆರ್ಥಿಕ ಬಿಕ್ಕಟ್ಟು ಸೃಷ್ಟಿಸಿದ್ದೇನೋ ನಿಜ, ಆದರೆ ಭಾರತದಲ್ಲಿ ಡಿಜಿಟಲ್ ಮೂಲ ಸೌಲಭ್ಯ ಮತ್ತು ಇಂಟರ್ನೆಟ್ನೊಂದಿಗೆ ಸ್ಮಾರ್ಟ್ನೆಸ್ ಬಳಕೆ ಹೆಚ್ಚಿರೋದ್ರಿಂದ ಜನರು ಕೊಳ್ಳುವ ಶಕ್ತಿ ಏರಿಕೆಯಾಗಿದೆ. 3 ವರ್ಷಗಳಲ್ಲಿ ಹಿಂದೆ ಆನ್ಲೈನ್ ಶಾಪಿಂಗ್ನಲ್ಲಿ ಜಾಗತಿಕವಾಗಿ 12ನೇ ಸ್ಥಾನದಲ್ಲಿದ್ದ ಭಾರತ ಈಗ 7ನೇ ಸ್ಥಾನಕ್ಕೇರಿದೆ. ಆದರೆ ಗ್ರಾಮೀಣಿಗರು ಇನ್ನೂ ಡಿಜಿಟಲ್ ಶಾಪಿಂಗ್ನಲ್ಲಿ ದೂರವೇ ಉಳಿದಿರುವುದು ವಾಸ್ತವ. ವಿತ್ತ ವಿದ್ಯಮಾನದ ಈ ಸ್ಪೆಷಲ್ ರಿಪೋರ್ಟ್ಗೆ ಚಿಂತನ ಪುಟ ನೋಡಿ. ಉಕ್ರೇನ್ ಮೇಲೆ ಅಣ್ವಸ್ತ್ರ ದಾಳಿಗೆ ಮುಂದಾಗಿದ್ದ ರಷ್ಯಾದ ಆಕ್ರೋಶಕ್ಕೆ ಬ್ರೇಕ್ ಹಾಕಿದ್ದ ಪ್ರಧಾನಿ ನರೇಂದ್ರ ಮೋದಿ ಎಂಬ ವಿಚಾರ ಇದೀಗ ಬೆಳಕಿಗೆ ಬಂತು. 2022ರ ಯುದ್ಧದ ವೇಳೆ ರಷ್ಯಾ ಅಣ್ವಸ್ತ್ರ ದಾಳಿಗೆ ಮುಂದಾಗಿತ್ತು. ಈ ವೇಳೆ ಭಾರತದ ಪ್ರಧಾನಿ ಅನಾಹುತ ತಡೆದಿದ್ರೆಂದು ಸಿಎನ್ಎ ಸುದ್ದಿ ಸಂಸ್ಥೆ ವರದಿ ಮಾಡಿದೆ. ಈ ಸುದ್ದಿ ಕೂಡ ದೇಶ ವಿದೇಶ ಪುಟದಲ್ಲಿದೆ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ವಾರ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.